ತಾವು ಜನ್ಮ ಕೊಟ್ಟ ಮಕ್ಕಳನ್ನೇ ನನಗೆ ಸಮಾಜದಲ್ಲಿ ಆಂಟಿ ಅಂತ ಕರಿಬೇಕು, ನನಗೆ ನೀವು ಆಂಟಿ ಅಂತಾನೆ ಕರಿಬೇಕು, ನನಗೆ ಮದುವೆ ಆಗಿದೆ ಅಂತ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಅಂತ ಹೇಳೋ ಅಂತ ಮಹಿಳೆನ ನೀವೆಲ್ಲಾದರೂ ನೋಡಿದ್ದೀರಾ? ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ನಾನು ವಿಟು ಸೂರ್ಯ ಮಾತಾಡ್ತಾ ಇದ್ದೀನಿ. ಬಾ 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 ಬಾ. ಏನು ನಿಮ್ದೆಲ್ಲ ಪ್ರಾಬ್ಲಮು? ಏನು ಕ್ಲಾರಿಟಿ ಬೇಕು? ಯಾರ್ಯಾರಿಗೆಲ್ಲ ಕ್ಲಾರಿಟಿ ಬೇಕು ಕೇಳಿ ನನ್ನ ಹತ್ರ. ಯಾವನಿಗಾದ್ರೂ ತಾಕತ್ತಿದ್ರೆ ಇವನು ತಪ್ಪು ಮಾಡಿದಾನಂತ ತೋರಿಸ್ಬಿಡಿ. ತಾಕತ್ತಿರಬೇಕು ಅದಕ್ಕೆ, ಕ್ರಿಯೇಟ್ ಮಾಡೋದಲ್ಲ. ಯಾವನಿಗಾದ್ರೂ ತಾಕತ್ತಿದ್ರೆ ಈ ವಿಚಾರದಲ್ಲಿ ವಿ ಟು ಸೂರ್ಯ ತಪ್ಪಿದೆ ಅಂತ ಹೇಳಿ ನೋಡೋಣ. ಆಗಲ್ಲ ಅಲ್ಲ. ಒಂದು 16 ಜನ ಮದುವೆ ಆಗಿರುವಂಥ ಮಹಿಳೆ, ಸುಮಾರು 50-60 ಸ್ಟೇಷನ್ಗಳಲ್ಲಿ FIR ಹಾಕ್ಸ್ಕೊಂಡಿರುವಂಥ ಮಹಿಳೆ, 420 ಕೇಸಲ್ಲಿ ಹನಿ ಟ್ರಾಪ್ 13 ಕೇಸ್ ಹಾಕ್ಸ್ಕೊಂಡಿರುವಂಥ ಮಹಿಳೆ, ವೆಂಕಟೇಶನ್ ಅವನಿಗೆ ಕೊಲೆ ಮಾಡಿಬಿಟ್ಟು ಜೈಲ್ಗೆ ಹೋಗಿ ಬಂದಂಥ ಮಹಿಳೆ, ತಾನು ಜನ್ಮ ಕೊಟ್ಟ ಮಕ್ಕಳಿಗೆ ನನಗೆ ಆಂಟಿ ಅಂತ ಕರಿ, ಸಮಾಜಕ್ಕೆ ನನಗೆ ಮದುವೆ ಆಗಿದೆ ಅಂತ ಗೊತ್ತಾಗಬಾರ್ದು ಅಂತ ಹೇಳ್ಕೊಂಡು ಹೋಗೋಣ ಮಹಿಳೆ. ಇದೆಲ್ಲ ಗೊತ್ತಿದ್ದು ಕೂಡ ಒಬ್ಬ, ನಾನೊಂದು ಹೇಳ್ತೀನಿ ಕೇಳಿ, ನನ್ನ ಬಗ್ಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಭ್ರಷ್ಟರಿಗೆ ನಾನು ಹೇಗೆಲ್ಲ ಭೇಟಿ ಆಡ್ತೀನಿ ಅಂತ ನಿಮ್ಗೆ ಗೊತ್ತು. ಈಕೆ ಸಂಧ್ಯಾ ಪವಿತ್ರ ನಾಗರಾಜನವಳು ಒಬ್ಳು ಹನಿ ಟ್ರಾಪ್. ನನಗೂ ಹನಿ ಟ್ರಾಪ್ ಮಾಡಿದ್ದಾಳೆ, ಇಲ್ಲ ಅಂತಿಲ್ಲ. ನಾನು ಆಮೇಲೆ ನಾನು ಅವ್ರ ಜೊತೆಲಿ ಇರಲಿಲ್ಲ, ನಾನು ಓಡಾಡಲಿಲ್ಲ. ಫೋಟೋ ಯಾರ್ದು ವೀಡಿಯೋ ಇರ್ದು ಸಾಮಿ, ಫೋಟೋದಲ್ಲಿರೋದು ನಾನೇ, ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ನಾನೇ. ಕ್ಲಿಯರ್ ಆಗಿ ಹೇಳ್ತೀನಿ, 1,000 ವಿಡಿಯೋ ಬಿಡ್ತಾಳ ಬಿಡ್ಲಿ, ಐ ಡೋಂಟ್ ಕೇರ್ ಅಬೌಟ್ ದಟ್. 1,000 ಅಲ್ಲ, 1,00,000 ವಿಡಿಯೋಗಳು ಬಿಡ್ಲಿ, ಕ್ಲಾರಿಟಿನ ಕೊಡ್ತಾ ಹೋಗ್ತೇನೆ, ನಾನು ಕ್ಲಾರಿಟಿನ ಕೊಡ್ತಾ ಹೋಗ್ತೇನೆ. ನನಗೆ ಆಕೆ ಹೇಳ್ತಾಳೆ ಮೊನ್ನೆ ಯಾವುದೋ ಒಂದು ಲೈವ್ ಮಾಡಿಕೊಂಡು, V2 ಚಾನಲ್ಗೆ ನಾನು ಪಾರ್ಟ್ನರ್ ಅಂತ ಹೇಳ್ತಾಳೆ. ಆ ನಾಯಿಗೆ ನಾಚಿಕೆ ಕೆಟ್ಟ ನಾಯಿಗೆ, ಏನಾದರೂ ಮಾನವೀಯತೆ ಇದೆಯಾ ಮಾತಾಡೋಕ್ಕೆ? ಆ ತಾಕತ್ತಾದರೂ ಇದೆಯಾ V2ಗೆ ಪಾರ್ಟ್ನರ್ ಆಗಿ ಬರೋಕೆ ಅವರಿಗೆ? ಆ ನನ್ನ ಮನೆಯಲ್ಲಿದ್ದ ಏಯ್, ಕೆಲವೊಬ್ರು ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿದೆ ಯಾರು ಪರಿಚಯ ಮಾಡಿಸ್ರು, ಅದರ ನಂತರ ಏನಾಯ್ತು ಎಲ್ಲ ಗೊತ್ತಿದೆ ಕೆಲವೊಬ್ರಿಗೆ. ಮಾತಾಡೋ ಮಾತುಗಳು ಕರೆಕ್ಟಾಗಿ ಮಾತಾಡಬೇಕು. ಅವಳು ನನ್ನ ಮನೇಲಿದ್ಲ ಅಥವಾ ನಾನು ಅವಳು ಮನೇಲಿದ್ಲ ಇದ್ನ ಅಂತ ಸ್ವಲ್ಪ ಯೋಚನೆ ಮಾಡಿ, ಆಯ್ತಾ? ಗಂಡು ಕೆಲಸ ಮಾಡಬಾರ್ದು, ಗಂಡಸಾಗಿದ್ಬಿಟ್ಟು ಗಂಡಸು ಗಂಡಸ ಥರನೇ ಇರಬೇಕು, ಗಂಡಸು ಗಂಡಸ ಕೆಲಸನೇ ಮಾಡಬೇಕು, ಗಂಡು ಕೆಲಸ ಮಾಡಬಾರ್ದು. ಬೇರೆ ಯಾರೋ ಮಹಿಳೆಯರುಗಳಿಗೆ ವಿಡಿಯೋ ಹಾಕ್ಸೋದಲ್ಲ, ನನ್ನ ಹತ್ರ ಇದಾವೆ ದಾಖಲೆಗಳು, ನನ್ನ ಹತ್ರ ಕೇಳಬೇಕು. ಅದರಲ್ಲಿ ಯಾವುದೊಂದು ಕೆಲವೊಂದು ಕಿತ್ತೋಗಿರೋದು, ಅದು ಯಾವುದೋ ಒಂದು 1,500 ಗಿರಾಕಿ ಅವನು, ಏನೋ ಅವನು ಅವನೊಂದು ಸೋಷಿಯಲ್ ಮೀಡಿಯಾ ಅಂತ. ಏಯ್, ಸೋಷಿಯಲ್ ಮೀಡಿಯಾಗಿರುವಂಥ ಪವರ್ ಏನಂತ ಗೊತ್ತೇನ್ರೋ ನಿಮಗೆ? ಆ ಮಹತ್ವ ಏನಂತ ಗೊತ್ತಾ ನಿಮಗೆ? ಮಾಧ್ಯಮ ಅಂದ್ರೆ ಏನಂತ ಗೊತ್ತಾ? ಹೋಗ್ಲಿ, 1,500 ಕೊಟ್ಲು ಅಂದ್ಬಿಟ್ಟು ಅವ್ಳು ಹೇಳಿದಂತೆ ನನಗೆ ಹಿಂಗಾಗಿದೆ, ಈ ಥರ ಅಗರಣ ಆಗಿದೆ, ನನಗೆ 3 ಜನ ನನಗೆ ಮೋಸ ಮಾಡಿದ್ದಾರೆ. ಆ 3 ಜನ ಮೋಸ ಮಾಡಿರೋರು, ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ದಾಖಲೆ ಕೇಳಲು ಗುಬಾಲ್ಡ್ ಮಾಧ್ಯಮ ನಡೆಸ್ತೀನಿ ಅಂತ ಬಂದ್ಬಿಡೋದಲ್ಲ, ದಾಖಲೆ ಕೇಳಬೇಕು, ಆಯ್ತಾ? ಯಾಕೆ ಕೊಟ್ಟೆ ಅಂತ ಕೇಳಬೇಕು, ಏನ್ ವಿಚಾರ ಅಂತ ಕೇಳಬೇಕು. ರಾಜ ರೋಷವಾಗಿ ಹೇಳ್ತಿದ್ದೀನಿ ಕೇಳು, ಲೀಗಲ್ ಆಗಿ ಬರ್ತಾ ಇದ್ದೀನಿ ಕಾವೇರಿ TV ಆ್ಯಂಡ್ ಯಾವ್ದಾದ್ರು ಸೋಷಿಯಲ್ ನ್ಯೂಸ್ ಅಂತ ಯಾವುದೋ, ಲೀಗಲ್ ಆಗಿ ಬರ್ತಾ ಇದ್ದೀನಿ, ಬಿಸಿ ಮುಟ್ಟಿಸ್ತೀನಿ, ನಾನು ನಿಮ್ಗೆ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಕೆಣಕ್ಬಾರ್ದು ನನಗೆ, ನನ್ನ ಪಾಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಕೆಣಕಿದ್ರೆ ಸರಿ ಇರಲ್ಲ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಮಾಧ್ಯಮದವನಾದ್ರೆ ನಿನಗೆ ತಾಕತ್ತಿದ್ರೆ, ನಿನಗೆ ಗಂಡಸ್ತಾನ ಅನ್ನೋದಿದ್ರೆ, ಎರಡು ಕಡೆನೂ ತನಿಖೆ ಮಾಡಬೇಕು. ಇದರಲ್ಲಿ ಯಾರು ಸಾಚ ಯಾರು ಥರ್ಡ್ ಕ್ಲಾಸ್ ಅನ್ನೋದನ್ನ ಜನರಿಗೆ ತೋರಿಸ್ಬೇಕು, ಆ ಕೆಲಸನ ಮಾಡಬೇಕು. ಅದನ್ನು ಮಾಡೋಕ್ಕೆ ತಾಕತ್ತಿಲ್ಲ ಅಂದರೆ ಮಿಕ್ಕೊಂಡು ಮನೇಲಿರಬೇಕು. 1,500 2,000 ಇನ್ನೊಬ್ಬರ ಜೀವನದಲ್ಲಿ ಆಟಾಡೋಕೆ ಹೋಗ್ಬಾರ್ದು. ತನಿಖೆ ಮಾಡೋದು, ನಿಮಗೆ ತಾಕತ್ತಿದೆಯಾ, ಗಂಡಸ್ತಾನ ಇದೆಯಾ, ತಾಕತ್ತಿದ್ರೆ ಯಾರೆಲ್ಲ ಅವ್ನು ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಾ? ತಾಕತ್ತಿದ್ರೆ ನಾನು ಹೇಳ್ತೀನಿ, ತನಿಖೆ ಮಾಡು. ನಾನು ತನಿಖೆ ಮಾಡಿ ಮಕ್ಕರಿ ಮಕ್ಕರಿ ಇಟ್ಕೊಂಡಿದ್ದೀನಿ, ನೀನು ತನಿಖೆ ಮಾಡು. ಯಾವ ಸ್ಟೇಷನಲ್ಲಿ ಮರ್ಡರ್ ಕೇಸ್ ಇದೆ, ಯಾವಾಗ ಜೈಲ್ಗೆ ಹೋಗಿದ್ಲು, ಎಷ್ಟು ಜನ ಗಂಡಂದಿರು ತಾನು ಜನ್ಮ ಕೊಟ್ಟ ಮಕ್ಕಳಿಗೇನೆ ಆಂಟಿ ಅಂತ ಕರಿಯಕ್ಕೆ ಹೇಳ್ತಾ ಇರೋದು, ಇಷ್ಟೇ ಯಾಕಪ್ಪ? ಸುಮಾರು 50-60 ಪೊಲೀಸ್ ಸ್ಟೇಷನ್ಗಳಲ್ಲಿ 420 ಕೇಸ್, ಭೂಮಾಫಿಯಾ ಕೇಸ್. ಆ ಇವಳಿಗೆ ಸಪೋರ್ಟ್ ಮಾಡ್ಕೊಂಡು ಒಬ್ರು ಕೆಲವೊಬ್ರು ಕಮೆಂಟ್ ಹಾಕ್ತಿರಲ್ಲ, ನಿಮ್ಮ ಜನ್ಮಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಆಗಲ್ವೇನ್ರೋ ಇಂಥ ಮಹಿಳೆಗೆ? ಅದು ಸಂಧ್ಯಾ ಪವಿತ್ರ ನಾಗರಾಜ್ ಅನ್ನೋ ಒಂದು ಮಹಿಳೆಗೂ ಸಪೋರ್ಟ್ ಮಾಡುವಂಥವ್ರು ನೀವು ಇದ್ದೀರಾ ಅಂತ ಹೇಳಿದ್ರೆ, ನೀವು ಎಂಥ ನಾಡದ್ರೋಹಿಗಳು, ಇನ್ನೆಂಥ ದೇಶದ್ರೋಹಿಗಳು ನೀವು. ನನ್ನ ವೈಯಕ್ತಿಕ ವಿಚಾರ ನಾನು ಎಲ್ಲೂ ಇಲ್ಲಿವರೆಗೂ ಮಾತಾಡಿದ್ದೀನ? ಏಯ್, 1 ವರ್ಷದಿಂದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ, 1 ವರ್ಷದಿಂದ. ಆಕೆ ಏನು ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ, ಚಿಕ್ಕಪ್ಪ ಅನ್ಕೊಂಡು ಹೋಗೋದು ಯಾರ ಮನೆಗೆ, ಎಷ್ಟು ಜನ ಗಂಡಂದಿರು, ಎಷ್ಟು ಜನ ಮಕ್ಕಳು, ಅದನ್ನ ನಾನು ಆಪರೇಷನ್ ಮಾಡಿದ್ದೀನಿ.
ಆಮೇಲೆ ಇನ್ನೊಂದು ಹೇಳ್ತಿರಲ್ಲಪ್ಪ, ಅಕೌಂಟ್ಗೆ ಹಾಕಿದಾಳಲ್ಲ 50,000 40,000 ಅಂತ ಹೇಳಿ. ಹೌದು, ನನ್ನ ಅಕೌಂಟ್ಗೆ ಹಾಕಿರೋದು, ಅವಳ ಅಕೌಂಟಿಂದಾನೆ ಬಂದಿರೋದು. ಆದ್ರೆ ಅಗ್ರಿಮೆಂಟ್ ಇದೆಲ್ಲಪ್ಪ, ಅದಕ್ಕೆ 10,00,000 ಒಟ್ಟಿಗೆ ಕೊಡೋಕೆ ಯೋಗ್ಯತೆ ಆಗ್ದಿರ ಅವಳಿಗೆ. 40,000 50,000 ಕೊಟ್ಕೊಂಡು ಏ ಮಾಡ್ಕೊಂಡ್ಬಂದ್ರೆ? ನನ್ನ ಪ್ರಾಪರ್ಟಿ ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಹಾಕೊಂಡಿದ್ದಾಳೆ, ನನ್ನ ಪ್ರಾಪರ್ಟಿನ ಸೇಲ್ ಅಗ್ರಿಮೆಂಟ್ ಹಾಕೊಂಡಿದ್ದಾಳೆ, ಅದಕ್ಕೆ ದಾಖಲೆಗಳು ನನ್ನ ಹತ್ರ ಇದಾವೆ. ಅರ್ಥಾಯ್ತಾ? ಯಾವನ್ನಾದ್ರೂ ಬೇಕಾದ್ರೆ ಪೇಪರ್ ಕೇಳ್ರಿ, ಕೊಡ್ತೀನಿ. ನನ್ನ ಹತ್ರ 2,80,00,000 ಪ್ರಾಪರ್ಟಿ ಹೊಡಿಬೇಕು ಅನ್ನೋದಕ್ಕೋಸ್ಕರ ನನ್ನನ್ನು ಸಾಯಿಸೋದೆ ಮುಂದಾದವಳು. HSR ಲೆವೆಟಲ್ಲಿ ಆ ವ್ಯಕ್ತಿ ಹೆಸರು ಈಗಲೇ ನಾನು ರಿವೀಲ್ ಮಾಡಲ್ಲ, ಆ ವ್ಯಕ್ತಿನ ಮುಂದೆ ತರ್ತೀನಿ. 10,00,000 ಡೀಲಿಂಗ್ ಮಾತಾಡಿದ್ದಾಳೆ ವಿತ್ ಆಡಿಯೋ ವಿಡಿಯೋ ಪ್ರೂಫ್ ಇದೆಪ್ಪ ನನ್ನ ಹತ್ರ ಎಲ್ಲ. ಈಗ ವೀಟು ಸೂರ್ಯ ಇದೆಲ್ಲ ಹೊರಗಾಗ್ತಾನೆ ಅಂತೇಳಿ ಮೇಡಮ್ ಒಂದು ತಿಂಗಳಿಂದ ನಿದ್ದೆ ಮಾಡ್ತಾ ಇಲ್ಲ. ಎಷ್ಟು ಜನರ ಹತ್ರ ಹೋಗಿ ಹೇಳ್ತಾ ಇದ್ದಾಳೆ ಗೊತ್ತಾ? ಲೈವ್ ಮಾಡಿ ವೀಟು ಸೂರ್ಯ ಮೇಲೆ ಲೈವ್ ಮಾಡಿ ಅಂತೇಳಿ. ಮಂಜುಳಾ ಪೂಜಾರ್ ಅವ್ರಿಗೆ ಆಕ್ಚುಲಿ ಅವ್ರು ಮಾತಾಡಿರೋದೆಲ್ಲ ಟೆಲಿಕಾಸ್ಟ್ ಮಾಡೋಣ ಅಂತ ಹೇಳಿದ್ದೆ, ಬಟ್ ಅವ್ರು ಬೇಡ ನಾನು ನಾನು ಮಾತಾಡಿದ್ರೆ ಟೆಲಿಕಾಸ್ಟ್ ಮಾಡಬೇಡಿ ಅಂತ ಹೇಳಿದ್ರು, ಹಾಗಾಗಿ ಮಾತಾಡ್ತಿಲ್ಲ, ಮಾಡಲಿಲ್ಲ. ಇನ್ನೂ ಹಲವಾರು ಜನರ ಹತ್ರ ಹೋಗ್ಬಿಟ್ಟು ವೀಟು ಸೂರ್ಯ ಮೇಲೆ ಒಂದು ಲೈವ್ ಮಾಡಿ ನಾನು ದುಡ್ಡು ಕೊಡ್ತೀನಿ. ನಾನೆಲ್ಲೂ ಹೋಗ್ತಾ ಇಲ್ವಲ್ರಪ್ಪ, ನಾನು ಯಾರತ್ರನೂ ಕೇಳ್ತಾ ಇಲ್ಲ, ನನ್ನ ಆಫೀಸ್ಗೆ ಹುಡ್ಕೊಂಡು ಬರ್ತಾ ಇದ್ದಾರೆ. ಒಬ್ಬ ಮಾಧ್ಯಮದವನಾಗಿ ನಾನು ಏನು ಮಾಡಬೇಕು ಆ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಇದೇ ನಟರಾಜ್ ಬೊಮ್ಮಸಂದ್ರ ನನ್ನ ಬಾಬಾ ಅವರು ಅವರು ಒಂದು ಮಾತು ಹೇಳ್ಕೊಟ್ಟಿದ್ರು ನನಗೆ. ನಾನು ಮಾಧ್ಯಮ ನನ್ನ ನೇಮ್ ರಿಜಿಸ್ಟ್ರೇಷನ್ಗೆ ಹೋದಾಗ, ಸೂರ್ಯ ನಿನ್ನ ಮಾಧ್ಯಮಕ್ಕೆ ಹೋದರೆ ಅದು ನಿಮ್ಮಪ್ಪನೇ ತಪ್ಪು ಮಾಡಿರಲಿ, ಅದು ನಾನೇ ತಪ್ಪು ಮಾಡಿರಲಿ, ಬಿಡಬಾರ್ದು ಅಂತ ಹೇಳಿದ್ರು. ನಾನು ಅದನ್ನೇ ಮಾಡ್ತಾ ಇದ್ದೀನಪ್ಪ. ಇವಾಗ ಯಾಕೆ ಇವ್ರಿಗೆ ಉರಿ? ಲೀಲಾವತಿ ಅವರು ನನಗೇನೋ ಫೋನ್ ಮಾಡಿ ಹೇಳ್ತಾರೆ, ಮಾತಾಡ್ತಾರೆ ಕನ್ನಡಪರ ಹೋರಾಟಗಾರ್ತಿ ಲೀಲಾವತಿ ಅಂದ್ಬಿಟ್ಟು. ಆಕೆ ಹತ್ರ ನಾನು ಮಾತಾಡ್ತಾ ಇರ್ಬೇಕಂದ್ರೆ ಅವ್ರು ವಾಟ್ಸಪ್ ಕಾಲ್ ಮಾಡ್ತಾರೆ. ಹಿಂದೆಯಿಂದ ನಿಂತಿರೋಳು, ಹಿಂದೆಯಿಂದ ಚೂರಿ ಹಾಕೊಳ್ಳೊಬ್ಳು ಇರ್ತಾಳಲ್ಲ ಹನಿ ಟ್ರಾಪರು, ಅವಳು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ನನಗೇನು ಗೊತ್ತು? ಅದನ್ನು ಕಳಿಸಿದ್ರಂತೆ ಇವರು ಅವ್ರ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟಿರಂತೆ. ಯಾಕೆ ಹಾಕ್ಬೇಕಂತ ಇದ್ದಿದ್ದು? ನಾನು ಹಾಕ್ತಾ ಇರಲಿಲ್ಲ. ನಾವು ಲೀಲಾವತಿ ಅವ್ರು ಮಾತಾಡಿರೋದು ನನ್ನ ಹತ್ರ 2.5 ಗಂಟೆ ಕಾಲ ಆವತ್ತು. ಇದೇ ಸಂಧ್ಯಾ ಪವಿತ್ರ ನಾಗರಾಜ್, ಅದು ಲೀಲಾವತಿ ಅವರು ನನಗೆ ಫೋನ್ ಮಾಡಿ ನೀವು ಹಾಕ್ತೀರಾ ಇಲ್ವಾ, ನೀವು ಮೋಸ ಮಾಡ್ತಿದ್ದೀರಾ ಅಂತ ಕೂಡ ಟಾರ್ಚರ್ ಕೊಟ್ಟಿದ್ದಾರೆ ನನಗೆ. ಅಲ್ಲೂ ಕೂಡ ನಾನು ಹಿರಿಯ ಅಂತ ಲೀಲಾವತಿ ಕೇಳಿದ್ರು ಸರಿಯಾಗಿರ್ಬೇಕು, ಹಿರಿ ಸ್ವಲ್ಪ ತಾಳ್ಮೆಯಿಂದ ಹಿರಿ ಅಂತ ಹೇಳ್ಕೊಂಡ್ಬಂದು ಏನಕ್ಕೆ ಸಮಾಧಾನ ಕೂರಿಸಿ ಮಾತಾಡ್ಸೋಣ ಅಂದ್ರೆ. ಆದ್ರೆ ಇದೇ ಸಂಧ್ಯಾ ಪವಿತ್ರ ನಾಗರಾಜ್ ಟಾರ್ಚರ್ ಕೊಟ್ಟಿದ್ದೆ ನಟರಾಜ್ ಬೊಮ್ಮಸಂದ್ರ ನನ್ನ ಯೂಸ್ ಮಾಡಿದ್ರು ಬೇರೆ ತರ ಅಂತ ಹೇಳಿ ಟಾರ್ಚರ್ ಕೊಟ್ಟು. ಅವ್ಳು ಯಾವ ತರ ಟಾರ್ಚರ್ ಕೊಡ್ತಾರೆ ಅಂತ ನಿಮ್ಗೆ ಯಾರಾದ್ರೂ ಗೊತ್ತೇನ್ರಿ? ಅವ್ಳು ಏನ್ ಮಾಡ್ತಾಳೆ ಅಂತ ನಿಮ್ಗೆ ಯಾರಾದ್ರೂ ಗೊತ್ತೇನ್ರಿ? ಅವ್ಳು ಯಾವ ರೀತಿ ಕೊಲೆ ಬೆದರಿಕೆ ಹಾಕ್ತಾಳೆ ಅಂತ ಗೊತ್ತೇನ್ರಿ? ನನಗಲ್ಲ ಹೇಳಿದ್ರೆ ಮಾಧ್ಯಮದವ್ರಿಗೆ, ಮಾಧ್ಯಮದ ಜೊತೆ ಯಾರ್ಯಾರು ಇವಾಗ ಅವ್ರು ಡ್ರೈವರ್ ಮಾತಾಡೋದು ಟೆಲಿಕಾಸ್ಟ್ ಮಾಡಿದ್ದೀನಲ್ಲ, ತಾಕತ್ತಿದ್ರೆ ದಮ್ಮಿದ್ರೆ ಗಂಡಸ್ತಾನ ಇದ್ರೆ ಯಾವ ಬೋಳಿ ಮಗ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾನಲ್ಲ ಅವನು ಅದನ್ನ ಹಿಡಿಬೇಕು. ಆ ನ್ಯೂಸ್ ಆಂಕರ್ ಯಾರು, ಇವ್ಳು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಯಾರ ಜೊತೆ ಅಂತ ಹಿಡಿಯೋ ತಾಕತ್ತಿದ್ರೆ ನೋಡ್ತೀನಿ. ವಿಟು ಸೂರ್ಯ ಏನು ಮಾತಾಡ್ತೀರಾ ಇದಾರೆ, ಸುಮ್ಮನೆ ಇದ್ದಾರೆ ಅಂದ್ರೆ ನಿಮ್ಮ ಇಷ್ಟಕ್ಕೆ ನೀವು ಹಾಕ್ತೀರಾ? ನನ್ನ ಮುಂದೆ ಬಂದು ಕೇಳಬೇಕು, ಗಂಡಸ್ತಾನ ಇಲ್ವಾ ಅದಕ್ಕೆ ತನಿಖೆ ಮಾಡಕ್ಕೆ ತಾಕತ್ತಿಲ್ವಾ? ವೈರಲ್ ಆಗ್ತಿದ್ದಲ್ಲ, ಯಾರು ಹಾಕಿದ್ರೆ ಆಂಕರು ಹುಡ್ಕೊಂಡು ಹೋಗಿ ಸಿಗ್ತಾರೆ. ನನ್ನ ಹತ್ರ ಇದೆ ದಾಖಲೆ. ಅವತ್ತು ಅಷ್ಟೇ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಸಾಕೋಕೆ, ನನ್ನ ಕುಟುಂಬದ ಸಾಕೋಕೆ ನನಗೆ ಭಗವಂತ ದಾರಿ ಕೊಟ್ಟಿದ್ದಾನೆ, ನನಗೆ ಸಾಕಷ್ಟು ಕೊಟ್ಟಿದ್ದಾನೆ. ನಾನು ಇವಳ ಥರ 420 ಕೆಲಸ ಮಾಡಿಕೊಂಡು ನಾನು ಇವಳ ಥರ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ, ಪೊಲೀಸ್ ಕೆಲಸ ಕೊಡಿಸ್ತೀನಿ, ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ, ಕೃಷಿ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ, ಬದನೆಕಾಯಿ ಕೆಲಸ ಕೊಡಿಸ್ತೀನಿ, ಏನೋ MS ಬಿಲ್ಡಿಂಗಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ವಸೂಲಿ ಮಾಡ್ತಾ ಇಲ್ಲ, ರೋಲ್ ಕಾಲ್ ಮಾಡ್ತಾ ಇಲ್ಲ. ನಾನು ಪ್ರೌಡ್ ಫೀಲ್ ಆಗ್ತೀನಿ ನಾನು ಮಾಧ್ಯಮದವನು ಅಂತ ಹೇಳ್ಕೊಳಕ್ಕೆ. ಯಾರಿಗೂ ಮೋಸ ಮಾಡಲಿಲ್ಲ ನಾನು. ಬಂದು ಯಾರಾದರೂ ನನಗೆ ಇವ್ರು ಹಿಂಗೆ ಮೋಸ ಮಾಡಿದಾರೆ ಅಂತ ಹೇಳಿ ಹೇಳ್ತಾಳಂತೆ ಒಬ್ಬೊಬ್ಬರ ಹತ್ರ ಒಂದೊಂದು ಹುಡುಗಿರ್ ಶೋಕಿ ಯಾವಳು ಅದನ್ನು ಕೇಳಕ್ಕೆ ಸರಿ, ನಿನ್ನ ಹತ್ರ ಏನು ದಾಖಲೆ ಇದೆ ಅದ್ರ ಬಗ್ಗೆ? ಯಾರಾದ್ರೂ ಒಬ್ಬರು ಕರೆಸಿ ಮುಂದೆ ಕೂರಿಸಿ ಕೇಳಿಸಲ್ಲ ನಿಮ್ಗೆ ತಾಕತ್ತೆ? ನಾನು ನೋಡು ಮಾಡ್ತಾ ಇದ್ದೀನಿ ಇಂಟರ್ವ್ಯೂ ಸಂಧ್ಯಾ ಪವಿತ್ರ ನಾಗರಾಜ್ ಕಾಂಗ್ರೆಸ್ ಕಳ್ಳಿಯ ಲೀಲೆಗಳು ಅಂತೇಳಿ ಮಾಡು. ವಿಟು ಸೂರ್ಯನ ಲೀಲೆಗಳು ಅಂತೇಳಿ ನೀನು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲಮ್ಮ ಕೋಣನಕಟ್ಟೆ ಪೊಲೀಸ್ ಸ್ಟೇಷನಲ್ಲಿ. ಏನೋ ನಿನಗೆ ನೀನು ಏನಂತ ಮಾತಾಡಬೇಕು? ನಾನು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಕೋಣನಕಟ್ಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಲ್ಲ, ಏನ ನಿನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಮಲ್ಸ್ಕೊಳ್ತಾ ಇದ್ರು ನನಗೆ ಯಾರು? ಅದು ನಮ್ಮಮ್ಮ ನಮ್ಮ ಅತ್ತಿಗೆ ಅಂತ. ಏಯ್ ಆರ್ ಗಂಡ ಮಾಡ್ಕೊಂಡಿರೋ ನೀನು, ಜನ್ಮ ಕೊಟ್ಟಿದ್ದ ಮಕ್ಕಳಿಗೆ ಆಂಟಿ ಅಂತ ಕರೆಯೋ ನೀನು, ಆಂಟಿ ಅಂತ ಕರಿ ಅಂತ ಹೇಳೋಳು ನೀನು, ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದವಳು ನೀನು, ಹನಿ ಟ್ರಾಪ್ ಹಾಕ್ಸ್ಕೊಂಡಿರೋಳು ಹಾಕೊಳ್ಳು ನೀನು, ರೇಪ್ ಕೇಸ್ ಹಾಕೊಳ್ಳು ನೀನು, ನಿನಗೆ ಇನ್ನೊಬ್ಬರು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಿಸಿ ಮಲ್ಕೊಳ್ಳೋ ಲೆವೆಲ್ಗೆ
ಮನಸ್ಸು ಲೆವೆಲ್ ನೀನಿದ್ಯಾ ಮೇಡಮ್? ಎಷ್ಟು ಹಗರಣಗಳು ಬೇಕು? ಹೌದು ರೀ, ನಾನು ಹಿಂದೆ ಹೋಗಿದ್ದು ನಿಜ. ಐ ಮೀನ್ ಅವಳು ಹಿಂದೆ ಬಂದಾಗ ನಾನು ಅದನ್ನು ಕಂಡಿಡಿಬೇಕು ಅಂತ ಇದ್ದಿದ್ದು ನಿಜ. ಒಂದು ವರ್ಷ ಅವಳ ಆಟಗಳು, ಅವಳ ಚರಿತ್ರೆಗಳು ಏನೇನಿದೆ ಪ್ರತಿ ಒಂದು ನನ್ನ ಟೇಬಲಲ್ಲಿದೆ. ಮೇಡಮ್ ಎರಡು ದಿನ ನನಗೆ ಕಸ್ಟಡಿ ಕಳಿಸ್ಬಿಟ್ಟು ಎಲ್ಲ ದೋಚ್ಕೊಂಡು ಹೋದ್ರು. ಅದ್ಯಾರ ಮಾಣಿಕ್ಯ ಅನ್ನೋ ಹುಡುಗನ ಬಿಟ್ಟು ಕಳ್ತನ ಮಾಡಿಸಿದ್ಲು. ಒಂದೊಂದಲ್ಲ ಅವಳು ಮಾಡಿರೋ ಟಾರ್ಚರ್ ನನಗೆ, ಆಯ್ತಾ? ಬಟ್ ಏನೇ ಮಾಡಿದ್ರು ಕೂಡ ನನ್ನ ಜನರ ಮಧ್ಯೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಟೈಮ್ ಬಂದಾಗ ಬರಬೇಕು, ಸುಮ್ ಸುಮ್ಮನೆ ಬರಬಾರ್ದು ಅಂಥೇಳಿ. ಈಗ ನನ್ನ ಟೈಮ್ ಬಂದಿದೆ, ಈಗ ನಾನು ಮಾತಾಡೋ ಸಮಯ, ನಾನು ಮಾತಾಡಲೇಬೇಕು. ನಾನು ಮಾತಾಡೋದ್ರಲ್ಲಿ ಹೇಳ್ತಾ ಇದ್ದೀನಿ, ಯಾವನಿಗಾದ್ರೂ ಯಾವಳಿಗಾದ್ರೂ ತಾಕತ್ತಿದ್ರೆ ಸಂಧ್ಯಾ ಪವಿತ್ರ ನಾಗರಾಜ್ ಯಾರು, ಅವಳ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ಸಮಾಜಕ್ಕೆ ದಿಕ್ಕು ತಪ್ಪಿಸುವಂಥ ಕೆಲಸ, ಬಡ ಜನರಿಗೆ ಜೀವನ ಹಾಳು ಮಾಡುವಂಥ ಕೆಲಸ ಮಾಡೋಕ್ಕೆ ಯಾರು ಹೊರಡಬೇಡಿ. ಎಷ್ಟು ಬೇಕು ಅವಳದು ದಾಖಲೆಗಳು, ಯಾವ ಸ್ಟೇಷನಲ್ಲಿ ಬೇಕು ಅವಳದು ಕಂಪ್ಲೇಂಟು? ಏ, ಬೇರೆ ಏನೋ ವಿಚಾರದಲ್ಲಿ ನಿಮಗೆ ಕೋಪ ಇದ್ರೆ ಬೇರೆ ಥರದಲ್ಲಿ ತೋರಿಸಿ, ಅದಕ್ಕೆ ತಕ್ಕಂಗೆ ನಾನು ಕೊಡ್ತೀನಿ ತಾನೆ ನಿಮಗೆ. ಹಾಂ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ತಾನೆ. ಆದರೆ ನೂರಾರು ಜನರ ಬಡ ಕುಟುಂಬಕ್ಕೆ ಬೀದಿಪಾಲು ಮಾಡಿದ್ರೆ ಈಕೆಯ ವಿರುದ್ಧ ನಾನು ಧ್ವನಿ ಎತ್ತಿದ್ರೆ ಕಮೆಂಟ್ ಆಗ್ತೀರಾ ಬಂದು, ಆ ಅಮ್ಮ ಯಾರೋ ಹುಷಾರಾಣಿ ಅಂತ, ಏನೋ ಈಸ್ ಟೆಲ್ಲಿಂಗ್ ಆಲ್ ಲೈಸ್, ಡೋಂಟ್ ಬಿಲೀವ್ ಫ್ರೆಂಡ್ಸ್. ನಿನ್ನ ಇಂಗ್ಲೀಷ್ಗೆ ನಾನು ಯಾಕಡೆ ಹಾಕ? ಆಮೇಲೆ ಆಯ್ಮನೆ ಸಾರಿ ಕೇಳಿದ್ರಲ್ಲ, ತಪ್ಪಾಯ್ತು ಅಂತೇಳಿ. ರಿಯಾಲಿಟಿ ಇದೆ. ನಾನು ಯಾರೆಲ್ಲ ಕಮೆಂಟ್ ಹಾಕ್ತಾ ಇದ್ರೆ ಅವ್ರು ಹೇಳ್ತಾ ಇದ್ರು, ಏ ಅವಳು ಸಾವಿರ ವಿಡಿಯೋ ಹಾಕೋ ಬರಲಿ, ಆ ವಿಡಿಯೋದಲ್ಲಿ ಇರೋದು ನಾನೇ. ಸಾವಿರ ಫೋಟೋ ಹಾಕೋ ಬರಲಿ, ಆ ಫೋಟೋದಲ್ಲಿ ಇರೋದು ವಿಟು ಸೂರ್ಯನೇ. ಏನು ಇವಾಗ? ಹ್ಮ್, ತಲೆ ಕೆಡ್ಸ್ಕೊಳ್ತೀನಾ? ಏಯ್, ನಾನು ಕೆರೆಯಲ್ಲಿ ಮೀನು ಹಿಡಿತಾ ಇಲ್ಲ, ಸಮುದ್ರದಲ್ಲಿ ಈಜಾಡ್ತಾ ಇದ್ದೀನಿ. ನನಗೆ ಗೊತ್ತು ಅವಳ ನೆಟ್ವರ್ಕ್ ಏನು, ಅವಳ ಟ್ಯಾಲೆಂಟ್ ಏನು, ಅವಳ ಬ್ಯಾಕ್ಗ್ರೌಂಡ್ ಏನು, ಎ ಟು ಝಡ್ ಗೊತ್ತು ನನಗೆ. ಬಟ್ ಭಯ ಪಡ್ಕೊಂಡು ಬದುಕೋ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಅಂತ ಬದುಕು ನಾನು ಬದುಕೋದು ಇಲ್ಲ. ಒಂದು ಬಹಳ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ, ನಾನು ಮಾಧ್ಯಮದಲ್ಲಿ ನನ್ನ ಖುಷಿ ಹೆಮ್ಮೆಯ ವಿಚಾರ ಈ IDFC ಆಗಿರ್ಬೋದು, ಮತ್ತೊಂದು ವಿಚಾರದಲ್ಲಿ ಲಕ್ಷಾಂತರ ಜನಕ್ಕೆ ನ್ಯಾಯ ಕೊಡಿಸಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆದರೆ ಒಂದು ಇನ್ಸಿಡೆಂಟ್ ಅಂತ ಬಂದಿದೆ ಅಂದಾಗ ನನಗೆ ನಾನೇ ನ್ಯಾಯ ಕೊಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ, ನಾನು ಮಾಧ್ಯಮದಲ್ಲಿದ್ದರೂ ನಾ ಲಾಯಕ್ ಅಂತ ಹೇಳಿಕೊಂಡು ಅದನ್ನು ಡಿಸಿಷನ್ ತಗೊಂಡು ನಾನು ಅಕ್ಕಾಡ್ ಕೇಳ್ತಿದ್ದೀನಿ. ಸುಳ್ಳು ಕೇಸ್ ಹಾಕಲಿ, ಓಕೆ. ಇನ್ನೂ ಏನೇನು ಮಾಡೋಕೆ ಬರುತ್ತೆ, ಅವಳು ಕೊಲೆ ಮಾಡೋಕೆ ಡೀಲಿಂಗ್ ಕೊಡಲಿ, ಓಕೆ. ಆಫೀಸ್ ಓನರ್ಗೆ ಫೋನ್ ಮಾಡಿ ಧಮಕಿ ಹಾಕಿಸ್ಲಿ ಖಾಲಿ ಮಾಡಿಸಿಂದ, ಓಕೆ. ಸಂಬಂಧನೇ ಇಲ್ದಿರೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಆಗಲಿ, ಓಕೆ. ಇದಕ್ಕಿಂತ ಭಾಳ ನೋವಾಗಿದ್ದ ವಿಚಾರ ಏನು ಗೊತ್ತಾ ನನಗೆ, ಹೆಣ್ಣುಮಕ್ಕಳು ನಿಮಗೆಲ್ಲ ಅದನ್ನು ಹೇಳಿದ್ರೆ ನೀವೇ ಚಪ್ಪಲಿ ತಗೊಂಡು ಹೋಗಿ ಹೊಡಿತೀರ ಅವಳಿಗೆ, ಅಂತ ಹೇಸ್ಗೆ ಕೆಟ್ಟ ಹೆಣ್ಣವಳು. ಅಂತ ಹೇಸ್ಗೆ ಕೆಟ್ಟ ಹೆಣ್ಣಿಗೆ ಯಾರಾದರೂ ಸಪೋರ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಸಮಾಜದಲ್ಲಿ ನಿಮಗೆ ಚಪ್ಪಲಿ ಕೊಡೋ ಬೆಲೆನೂ ಕೊಡಲ್ಲ ಜನರು. ಅವನು ಯಾವನ ಇದಾನಲ್ಲ, ಕಾವೇರಿ TV ಅಂತ, ಮತ್ತೆ ಇನ್ನೊಂದು ಯಾವುದು, ಇನ್ನೊಂದು ಯಾವ್ದು ಸರ್, ಅದು ಸೋಷಿಯಲ್ ನ್ಯೂಸಾ? ಏ, ನೊಂದೋರ್ ಕೈಗೆ ಸಿಗಬೇಡಿ, ಚಪ್ಪಲಿ ತಗೊಂಡು ರಪ್ಪರ್ 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 ರಪ್ಪ ಅಂತ ಹೊಡಿದಾರೆ ಅವರು. ಹಿಂಗೆಲ್ಲ ಮಾಡ್ತೀರಾ ಅಂತೇಳಿ, ಇದಕ್ಕೆ ನೀವು ಮಾಧ್ಯಮ ಶುರು ಮಾಡಿದೀರಾ ಅಂತೇಳಿ ಹುಷಾರು. ಏನಾದರೂ ಒಂದು ಮಾಡೋಕೆ ಹೊರಟಿದ್ದೀವಿ ಅಂದರೆ ನಿಮ್ಮ ಕೈಲಿ ಕಿಸಿಯೋಕ್ಕಾಗಲ್ಲ, ಕಿಸಿಯೋರ್ನ ನೋಡಿಕೊಂಡು ಅಮ್ಮಿಕೊಂಡು ಕೂತ್ಕೊಳ್ಳೋಕೂ ಆಗಲ್ಲ ನಿಮಗೆ. ಹಾಂ, ಇಲ್ಲಿ ಸೌಂಡ್ ಆಫ್ ಮಾಡಿರಿ. ಏನ್ರಿ, ಏನ್ ನಿಮ್ದು ಆಚೆ ಆದ್ರೂ ಹೋಗಿಲ್ಲ, ಸಾರಿ, ಫ್ರೆಂಡ್ ಅವರು ಆನ್ ಮಾಡಿಬಿಡಿದ್ರು. ಓಕೆ, ಒಂದು ಹೇಳ್ತೀನಿ ಕೇಳಿ, ನನಗೆ ಅವಳು ಒಂದಲ್ಲ ಎರಡಲ್ಲ ಮಾಡಿರೋದು, ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಕಾನೂನನ್ನ ನಂಬಿದ್ದೀನಿ ನಾನು. ನನಗೆ ಈಕೆ ಯಾವ ACP DCP ತೊಂದರೆ ಕೊಡ್ತಾ ಇದ್ದಾಳೆ, ಯಾವ್ಯಾವ ಇನ್ಸ್ಪೆಕ್ಟರ್ಗಳನ್ನ ಕೈಲಿ ಹಾಕೊಂಡು ತೊಂದರೆ ಕೊಡ್ತಾ ಇದ್ದಾಳೆ, ಯಾವ್ಯಾವ ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ, ಎಲ್ಲಾನು ನಾನು ನಡ್ಕೊಂಡೇ ಕೂತಿದ್ದೀನಿಪ್ಪ. ಮರೇ ನಿಮ್ಗೊಂದು ವಿಚಾರ ಗಮನಕ್ಕೆ ತರ್ತೀನಿ ಕೇಳಿ, ನನಗೆ ಇಲ್ಲಿ ಕರ್ನಾಟಕ ಸ್ಟೇಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಬೇರೆ ಸ್ಟೇಟ್ಗೆ ಕೂಡ ಹೋಗಿ ನ್ಯಾಯ ಕೇಳ್ತೀನಿ ನಾನು. ಆ ಕೆಪಾಸಿಟಿ ಭಗವಂತ ಕೊಟ್ಟಿದ್ದಾರೆ ನನಗೆ, ಈ ಜನರು ಕೊಟ್ಟಿದ್ದಾರೆ, ಗಾಟ್ ಇಟ್?
ಎಲ್ಲಿಂದ ಎಲ್ಲಿವರೆಗೂ ಮುಟ್ಟಿಸ್ಬೇಕು ಸುದ್ದಿನ ಅಲ್ಲಿವರೆಗೂ ಮುಟ್ಟಿಸಿದ್ದೇನೆ. ಸುಮ್ಮನೆ ಗುಳ್ಳು ತರ ಕುತ್ಕೊಂಡಿದ್ದೀನಿ ಅಂತ ಅನ್ಕೋಬೇಡಿ. ಮಾತಾಡ್ದಿರಾ ಇದಾನೆ ವಿಟು ಸೂರ್ಯ ಅಂದ್ರೆ ಕಾಲ್ ಹೇಳ್ಕೊಂಡು ಬರೋದು ಫೋಟೋ. ಏ ನಂದು ಅವಳದು ಫೋಟೋ ಸಾವಿರ ಇದೆ, ವಿಡಿಯೋ ಸಾವಿರ ಇದೆ, ಅದನ್ನ ಹಾಕೋಕ್ ನೀನ್ ಯಾವ ಗೋಳಮ್ಮ? ನೀನ್ ಯಾವ ಅನ್ನಯ್ಯ? ನಿನ್ ಫ್ಯಾಮಿಲಿ ವಿಚಾರಕ್ಕೆ ಬರ್ತಾ ಇದ್ದೀನ ನಾನು, ನಿನ್ ಮನೆ ವಿಚಾರಕ್ಕೆ ಬರ್ತಾ ಇದ್ದೀನ ನಾನು. ನಾಚಿಕೆ ಮಾನ ಮರ್ಯಾದಿ ಇಲ್ವಾ ನಿಮ್ಗೆ? ಮಾಡಕ್ ಕೇಮೆ ಇರಲ್ಲ? ಏನ್ ಗಂಟೆ ಅಳ್ಳಾಡ್ಸಕ್ ಬರ್ತೀರಾ ಬೇರೆ ವಿಷಯದಲ್ಲಿ? ನಿಮ್ಗೆ ಅದೇ ನೈತಿಕತೆ ಇದ್ರೆ, ಅದೇ ಮಾನವೀಯತೆ ಇದ್ರೆ, ನೀವು ಬಡವ್ರ ಪರ ನಿಂತ್ಕೊಳ್ತೀನಿ ಅನ್ನೋರಾಗಿದ್ರೆ ನೀವೊಂದು ಕೆಲಸ ಮಾಡಿ. ಇದೇ ಮಹಿಳೆಯಿಂದ ಎಷ್ಟೋ ಕುಟುಂಬಗಳು ನೊಂದು ಬೀದಿ ಪಾಲಾಗಿದಾವಲ್ಲ, ಅವ್ರು ಬೆಂಬಲವಾಗಿ ನಿಂತ್ಕೊಳ್ಳಿ, ಅವ್ರಿಗೆ ನ್ಯಾಯ ಕೊಡಿಸಿ. ಅದಾಗಲ್ಲ ಯಾಕೆ ಹೇಳಿ? ಆ ಮನುಷ್ಯಾಕ್ಷಿ ಇರಲ್ಲ ನಿಮಗೆ. ಏನೋ ವಿಡಿಯೋ ಸೂರ್ಯ ಎಳಿಬೇಕು, ಕಾಲು ಎಳಿಬೇಕು. ಏ ಒಂದು ಹೇಳ್ತೀನಿ, ನೀನು ಏನು ಮಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಈಗಲಾಗ ನಾನು ಯಾವತ್ತೂ ಹೋಗಿಲ್ಲ, ನಾನು ಲೀಗಲ್ ಆಗಿದ್ದೀನಿ. ಆಮೇಲೆ ಯಾರಿಗೂ ತಲೆ ಹೊಡೆದಿಲ್ಲ, ಯಾರಿಗೂ ತಲೆ ಹಿಡ್ದಿಲ್ಲ. ಗಾಂಡು ಕೆಲಸ ಯಾವತ್ತೂ ಮಾಡಿಲ್ಲ. ಗಂಡಸಾಗಿ ಒಬ್ಬ ಮಾಧ್ಯಮದೊಳಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ. ಮನ್ಸಲ್ಲ ರಾಜ, ನನ್ನನ್ನು ಕೆಣಕೊಂಡು ಬರಬೇಡಿ ಅಂತ ಹೇಳ್ತಾನೆ ಇದ್ದೀನಿ. ಇದು ನನ್ನ ವೈಯಕ್ತಿಕ ವಿಚಾರ ಅಂತ ನಾನು ತಂದಿಲ್ಲ. ನನಗಾಗಿರೋಂಥ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು, ಒಂದು. ಎರಡನೇದು, ನೊಂದ ಕುಟುಂಬಗಳು, ನೂರಾರು ಕುಟುಂಬಗಳಿದಾವಲ್ಲ, ಆ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕಂತ ನಿಂತಿದ್ದೀನಿ. ಒಂದು ದಾಖಲೆ ಕೇಳ್ರು, ಒಂದು ದಾಖಲೆ ಕೇಳಿ. ನನಗೆ ಹೊಡೆದ, ನನಗೆ ಹೊಡೆದ, ನನಗೆ ಹೊಡೆದ. ಆರು ಜನ ಗಂಡಂದಿರಪ್ಪ, ಯಾರು ಹೊಡೆದಿದ್ದು? ಇಷ್ಟು ಇಲ್ಲ, ಇದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿ ಸರ್. ಏನು ಇದನ್ನೆಲ್ಲ ಸ್ಕ್ರೀನ್ಶಾಟ್ ಹಿಡಿದು, ಇದನ್ನ ಬೇರೆ ಬೇರೆ ಹೆಚ್ ಡಿ ಪ್ರಿಂಟ್ ಔಟ್ ತಗೊಂಡು ಅದನ್ನ ಕೋರ್ಟ್ ಕೊಡೋದು, ಸ್ಟೇಷನ್ ಕೊಡೋದು, ಫ್ರೆಂಡ್ ಸರ್ಕಲ್ಗೆಲ್ಲ ಕಳಿಸ್ತೀಯಲ್ಲಪ್ಪ. ಕೇಳ್ರಪ್ಪ ನೀವೆಲ್ಲ, ಆವತ್ತು ಹೊಡೆದ್ನಲ್ಲ ಬಂದು, ಅವನಿಗೆ ಒಂದು ಫೋಟೋ ಯಾಕೆ ಹಿಡ್ದಿಲ್ಲ ಅಯ್ಯಮ್ಮ? ಅವ್ರದಲ್ಲಿ ಫೋನ್ ಇರಲಿಲ್ವೇನು? ಒಂದು ವಿಡಿಯೋ ಯಾಕೆ ಮಾಡಿಲ್ಲ? ಇಂಥ ವ್ಯಕ್ತಿ ಹೊಡಿತಾ ಇದ್ದಾನೆ ಅಂತೇಳಿ. ಯಾಕಂದ್ರೆ ಅವನು ಹಳೆ ಗಂಡ ಅಲ್ಲ, ಅವನು ಹೊಡಿತಾ ಇದ್ರೆ ಹೊಡೆಸ್ಕೊಂಡು ಏನೇನು ಬೇಕೋ ಮಾಡಿಸ್ಕೊಂಡು. ಇದು ಒಂದು ಸಿನಾರಿಯೋ ಬಂದಾಗ ಇದು ವಿಟು ಸೂರ್ಯ ಹೊಡೆದಿದ್ದು. ಏನ್ ದಾಖಲೆ ಇದೆ ನಿಮ್ಮ ಹತ್ರ? ಯಾಕೆ ಹೋಗಿ ಅವ್ರ ಮನೇಲಿದ್ದೆ? ಆಯ್ತಪ್ಪ ಅವನು ಕೆಟ್ಟೋನು ಅಂತ ಹೇಳ್ತಿದ್ಯಲ್ಲ, ಕೆಟ್ಟೋನ ಜೊತೆಲಿ ಏನಕ್ಕಿದ್ದಪ್ಪ ನೀನು? ಕೇಳ್ರಪ್ಪ ಇದೆಲ್ಲ ಪ್ರಶ್ನೆ ಮಾಡಿ, ಅವಳಿಗೆ ಪ್ರಶ್ನೆ ಮಾಡ್ಬೇಕು. ನೀವು ನಾನು ಹೇಳ್ತಾ ಇದ್ದೀನಿ, ಪ್ರಶ್ನೆ ಮಾಡಬೇಕು, ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅದು ವಿಟು ಸೂರ್ಯ ಮಾಡಿದ್ರು ತಪ್ಪು ತಪ್ಪೆ, ಸಂಧ್ಯಾ ಪವಿತ್ರರಾಜ್ ಮಾಡಿದ್ರು ತಪ್ಪು ತಪ್ಪೆ. ಹೆಣ್ಮಕ್ಳು ನೀವು ಕೇಳ್ರಮ್ಮ, ನಿಮ್ಗೆ ಹೆಂಗಮ್ಮ ಮನಸ್ಸು ಬಂತು? ನೀನು ಜನ್ಮ ಕೊಟ್ಟಿದ್ದ ಮಕ್ಕಳಿಗೆ ನೀನು ಎದೆ ಹಾಲು, ಅವ್ರು ಎದೆ ಹಾಲು ಕೊಡಿಸೋ, ಇವನು ಕಳ್ಳಿ ಹಾಲು ಕೊಡಿಸೋ ಅವ್ನು ಗೊತ್ತಿಲ್ಲ. ಆದರೆ ಇಬ್ಬರು ಮಕ್ಕಳನ್ನ ಸಾಕಿ ಬಿಟ್ಟಿದ್ದಾಳಲ್ಲ, ಆ ಮಕ್ಕಳನ್ನ ಸಮಾಜದಲ್ಲಿ ನನಗೆ ಆಂಟಿ ಅಂತ ಕರೀರಿ, ಅಮ್ಮ ಅಂತ ಕರಿಬೇಡಿ ಅಂತ ಹೇಳ್ಕೊಂಡು ಇನ್ನೊಬ್ಬನ ಜೊತೆ ಓಡಾಡ್ತಾಳಲ್ಲ. ಇಂಥ ನೀಚ ಕೆಟ್ಟ ತಾಯಿನ ಕುಲಕ್ಕೆ ನೀನು ಎಲ್ಲಾದರೂ ನೋಡಿದೀಯನಮ್ಮ? ಈ ಪ್ರಶ್ನೆ ಮಾಡಿ ಅವಳ ಹತ್ರ. ಐದು ಲಕ್ಷ ಒಂದು ಕೋಟಿ 84 ಲಕ್ಷ ಕೊಟ್ಟಿದ್ದಾಳಂತೆ. ಎಲ್ಲಿಂದ ಬಂತು 1 ಕೋಟಿ 84 ಲಕ್ಷ? ಅಪಾರ್ಟ್ಮೆಂಟ್ಗಳಲ್ಲಿ ಬಾಡಿಗೆ ಬರ್ತದವೇನು, ಇಲ್ಲ ಬಿಲ್ಡಿಂಗ್ಗಳಿಂದ ಬಾಡಿಗೆ ಬರ್ತದವೇನು, ಅಥವಾ ನಿನ್ನ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯೀಸ್ ಯಾರಾದರೂ ಇದ್ದು ಆ ಕಂಪ್ನಿ ಏನಾದರೂ ನಡೆಸ್ತಾ ಇದೇನು, ಕಾರ್ಪೊರೇಟ್ ಕಂಪ್ನಿ ಏನಾದರೂ ನಡೆಸ್ತಿದ್ದೇನು, ಗಾರ್ಮೆಂಟ್ಸು ಯಾವುದಾದ್ರು ಫ್ಯಾಕ್ಟ್ರಿ, ಎಲ್ಲಿಂದ ಬರ್ತಾ ಇದೆ ದುಡ್ಡು? 1 ಕೋಟಿ 84 ಲಕ್ಷ ದುಡ್ಡು ಎಲ್ಲಿಂದ ಬಂತು ಅಂತೇಳಿ ಆ ಥರ್ಡ್ ಕ್ಲಾಸ್ಗೆ ಕೇಳಿ ನೀವು. ಯಾಕೆ ಮತ್ತೆ ಕಂಪ್ಲೇಂಟಲ್ಲಿ 25 ಲಕ್ಷ ಅಂತ ಹಾಕಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ 1 ಕೋಟಿ 84 ಲಕ್ಷ ಏನಕ್ಕೆ? ಯಾಕೆ ಅಂದರೆ ನನಗೆ ಕೇಳಿದ ಅಂತ ಹೇಳ್ತೀನಿ ಕ್ಲಾರಿಟಿ. ನನ್ನ ರಿಲೇಟಿವ್ ಪ್ರಾಪರ್ಟಿನ 2 ಕೋಟಿ 80 ಲಕ್ಷಕ್ಕೆ ಬೆಲೆ ಬಾಳುವಂಥ ಪ್ರಾಪರ್ಟಿನ ಅವಳು ಅಗ್ರಿಮೆಂಟ್ ಹಾಕೊಂಡಿದ್ದಾಳೆ, ಅದನ್ನು ಹೊಡಿಬೇಕು ಅನ್ನೋದು ಅವಳ ಪ್ಲಾನ್. ಇದೇ ಪ್ರಾಪರ್ಟಿ ವಿಚಾರಕ್ಕೆ ವೆಂಕಟೇಶನ್ ಒಬ್ಬನ ಕೊಲೆ ಮಾಡಿದ್ಲು, ಜೈಲ್ಗೆ ಹೋಗಿ ಬಂದು ಇದೆಲ್ಲ ಮುಚ್ಚಾಕೊಂಡು ಡಿ ಕೆ ಶಿವಕುಮಾರ್ಗೆ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ, ಎಲ್ಲ ಕೇಳ್ತಾ ಇರ್ತೀನಲ್ಲ, ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಸುರೇಶ್ಗೆ, ಸಿದ್ದರಾಮಯ್ಯನವ್ರಿಗೆ ಈಕೆ ಯಾರಂತಲೇ ಗೊತ್ತಿಲ್ಲ. ನಾನು ಅವ್ರ ಫ್ರೆಂಡು, ನನಗೆ ಕಾಂಗ್ರೆಸ್ಸಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಗೊತ್ತು, ನಾನು ಕೆಲಸ ಕೊಡಿಸ್ತೀನಿ, ಪೊಲೀಸ್ ಕೆಲಸ, ಗೌರ್ಮೆಂಟ್ ಕೆಲಸ ಅಂತ ಹೇಳಿಕೊಂಡು ಎಷ್ಟೋ ಜನ ಬಡವರ ಜೀವನ ಹಿಂಡಿ 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 ಇವಳು ದುಡ್ಡು ಮಾಡ್ಕೊಂಡು ಹಾಯಾಗಿದ್ದಾಳೆ ರೀ. ಇವಳು ಈ ಥರ ಇಸ್ಕೊಳ್ಳೋ ದುಡ್ಡು ಯಾರು ಕೊಡ್ತಾಳೆ ಅಂತ ಗೊತ್ತೇನ್ರಿ ನಿಮಗೆ? ನನ್ನ ಹತ್ರ ಇದೆ ದಾಖಲೆ. ಸಾಮಾನ್ಯ ವ್ಯಕ್ತಿಗಳಿಗೆ ಯಾರಿಗೂ ದುಡ್ಡು ಕೊಡಲ್ಲ, ಈಕೆ ಬಡ್ಡಿಗೆ ಕಮ್ಮಿ ಬಡ್ಡಿಗೆ ಕೊಡ್ತಾಳೆ. ಯಾರಿಗೆ? ಯಾ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಕಷ್ಟದಲ್ಲಿದ್ದಾರೆ ಅವ್ರಗಳಿಗೆ,
ಈಕೆ ಬಡ್ಡಿ ಕೊಡೋದು ಏನಕ್ಕಂದ್ರೆ ಅವರಿಂದ ಕೆಲಸ ಆಗ್ಬೇಕಲ್ಲ, ಇಲ್ಲಿ ಚೀಟಿಂಗ್ ಮಾಡಿರೋದಕ್ಕೆ ಅವರಿಂದಾನೆ ಫೋನ್ ಮಾಡಿಸಿ ಧಮಕಿ ಹಾಕಿಸಿ ಏ ಯಾಕಮ್ಮ ನೀನು ಲಂಚ ಕೊಟ್ಟೆ ಹೀರಮ್ಮ ಕೊಡ್ತಾರೆ ಅಂತ ಹೇಳ್ಸ್ಕೋಬೇಕಲ್ಲ. ಇವಳು ಸೌಜನ್ಯಾಗಿ ನ್ಯಾಯ ಕೊಡಿಸ್ತೀನಿ. ಏ ನಾನು ಒಪ್ಪನಾಗಿ ಹೇಳ್ತೀನಿ, ಆ ಮಗು ಸೌಜನ್ಯ ಆತ್ಮ ಎಷ್ಟು ನೊಂದಿದೆಯೋ, ಇಂಥವಳೆಲ್ಲ ಬಂದು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದಾರಪ್ಪ ಅಂತೇಳಿ ಆ ಮಗು ಎಷ್ಟು ಆತ್ಮ ಎಷ್ಟು ನೊಂದಿದೆಯೋ ಗೊತ್ತಿಲ್ಲ. ಅದಾ ನೀವು ಯಾರ ಬಗ್ಗೆ ಆದರೂ ಕಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡ್ಕೊಂಡು ಮಾಡಿ. ಏನೋ ಪ್ರಾಪರ್ಟಿ ಹಗರಣ ಹೇ ಯಾರು ಪ್ರಾಪರ್ಟಿ ಹಗರಣ ತೋರಿಸು. ಎಲ್ಲ ವಿಡಿಯೋಗಳು ಆಡಿಯೋಗಳು ಇದಾವೆ ನನ್ನ ಹತ್ರ, ನೀನು ಅನ್ಕೊಂಡಿರ್ಬೋದು. ಅವನ ಹತ್ರ ಏನೂ ಇಲ್ಲ, ನಾನು ಸ್ಟೇಷನಿಂದ ಫೋನ್ ತಗೊಂಡು ಎಲ್ಲರೂ ಡಿಲೀಟ್ ಮಾಡಿಬಿಟ್ಟಿದ್ರಿಂದ ಏ ಬ್ಯಾಕಪ್ ತಗೊಂಡಿದ್ದೀನಿ, ಬ್ಯಾಕಪ್ ತಗೊಂಡಾಯ್ತು ಆಯ್ತಾ ಎಲ್ಲ ಎ ಟು ಜಡ್ ಒಂದು ಯಾವುದಾದ್ರೂ ಒಂದು ನೀನು ತೋರಿಸು, ನಿನಗೆ ತಾಕತ್ತಿದ್ರೆ ಆಮೇಲೆ ನಾನು ತೋರಿಸ್ತೀನಿ. ವಿತ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೂತಿರ್ತೀನಿ, ವಿತ್ ವಿಡಿಯೋ ಸಮೇತ ಇಟ್ಕೊಂಡು ಕೂತಿರ್ತೀನಿ. ಸಾವಿರಾರು ಜನ ಜೀವನ ಹಾಳು ಮಾಡೋಕೆ ಬಂದಿರೋ ನಿನಗೆ ಅಷ್ಟಿದ್ರೆ, ಲಕ್ಷಾಂತರ ಜನ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿರೋ ನನಗೆ ಎಷ್ಟಿರಬೇಕು ಅನ್ನೋದನ್ನ ನೀನು ಯೋಚನೆ ಮಾಡಬೇಕಾಗಿತ್ತು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಸರೆಂಡರ್ ಆಗು. ಯಾರ್ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ಯಾ ಅವ್ರಿಗೆಲ್ಲ ಕೊಟ್ಬಿಡು. ಯಾರ್ಯಾರೆಲ್ಲ ಬಡವ್ರ ಜೀವನ ಹಾಳು ಮಾಡಿದೆಯಲ್ಲ ಅವ್ರಿಗೆಲ್ಲ, ಅವ್ರಿಗೆ ಅಯ್ಯೋ ಅನ್ಸಿ ಬದುಕಬೇಡ. ನಿನ್ ಜನ್ಮನೇ ಆಗಲ್ಲ, ನಿನ್ ಬದುಕ್ತಾ ಇರೋದು ಇನ್ನೊಬ್ರಿಗೆ ಅಯ್ಯೋ ಅನ್ಸಿ ಅಲ್ಲ. ನನಗೆ ಪದೇ ಪದೇ ಅದನ್ನೇ ಹೇಳ್ಬೇಕನ್ಸುತ್ತೆ, ಜನ್ಮ ಕೊಟ್ಟಿದ್ದು ಮಕ್ಕಳಿಂದ ಅಂಟಿ ಅಂತ ಕರಿ ಅಂತ ಹೇಳೋಳು ತಾನೆ ನೀನು. ನಿನ್ಗೆಲ್ಲಿದೆ ಮಾನವಿದೆ, ನಿನ್ಗೆಲ್ಲಿದೆ ಮನುಷ್ಯಾಕ್ಷಿ? ಅರೆ ನೋವಾಗ್ತಾ ಇರೋದು ಈ ಕೆಲವೊಬ್ರು ಮೂರ್ ನಾಲ್ಕು ಜನ ನಿನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾರಲ್ಲ, ನನಗೆ ಅದು ನೋವಾಗ್ತಾ ಇರೋ ವಿಚಾರ. ಒಂದ್ ಕಡೆ ಹೇಳ್ತೀಯಂಗೆ ಹಾಕೊಂಡಿದ್ದು ಅಗ್ರಿಮೆಂಟ್ ಹಾಕೊಂಡಿದ್ಕೆ ಅದಕ್ಕೆ ಅದು 10 ಲಕ್ಷ ರೂಪಾಯಿ ಕೊಡೋಕೆ ಯೋಗ್ಯತೆ ಇಲ್ಲ ಒಂದ್ ಶಾಟಲ್ಲಿ, ಅದಕ್ಕೆ ಎಷ್ಟು 40,000. ಏ ಜೆರಾಕ್ಸ್ ಕೊಟ್ಟಿದ್ದು 200 ರೂಪಾಯಿ ಬೇಡ ಬೇಡ ಅಂದ್ರೆ ನಮ್ ಲೆವೆಲ್ ರೀ, ನಾನು ಯಾಕೆ ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಯಾರು ನೋಡಿ ನಾನು ಯಾಕೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು 200 ರೂಪಾಯಿ ಜೆರಾಕ್ಸ್ಗೆ ಇವಳೇ ಬಿಲ್ಡಪ್ ಕೊಟ್ಟು ಕಳಿಸ್ಬಿಟ್ಟು ಆ 200 ರೂಪಾಯಿಗೂ ಹಾಕ್ತಾ ಇದ್ದಾಳೆ. ನನಗೆ 200 ರೂಪಾಯಿ ಗತಿ ಇಲ್ವೇ, ಏಯ್ ಅಸಹ್ಯ ಅನ್ಸಲ್ವ ನನಗೆ, ಗಲೀಜ್ ಅನಿಸ್ತಾ ಇಲ್ಲ ನನಗೆ. ನಿನ್ನ ಬಗ್ಗೆ ನೆನೆಸ್ಕೊಂಡ್ರೆ ನಿನಗೆ ಮಿರರ್ ಮುಂದೆ ಹೋಗಿ ಮುಖ ನಿನ್ನ ಮುಖಕ್ಕೆ ನೀನೇ ಉಕ್ಕೋಬೇಕು ಅಂತ ಅನಿಸ್ತಾ ಇಲ್ವ ನನಗೆ? ಈ ಸ್ಟೇಷನ್ಗಳಲ್ಲೆಲ್ಲ ಇಷ್ಟೊಂದು ನಾಟಕ ಆಡ್ಕೊಂಡು ಕಮಿಷನರ್ ಆಫೀಸ್ಗೆ ಹೋಗೋದು, ಅಷ್ಟೊಂದು ನಾಟಕ ಆಡ್ಕೊಂಡು ಲಾಯರ್ಗಳ ಹತ್ರ ಹೋಗೋದು, ಅವ್ರ ಹತ್ರ ಅಷ್ಟೊಂದು ನಾಟಕ ಆಡ್ಕೊಂಡೆಲ್ಲ ಅಸಹ್ಯವಾಗಿ ಬದುಕ್ತಿದ್ಯಲ್ಲ, ಐಷಾರಾಮಿ ಲೈಫ್ ನಿನಗೆ. ಹೇಳಿದ್ನಲ್ಲ ನಿನ್ನ ಡ್ರೈವರ್ ಎಲ್ಲ ಎಳೆ ಎಳೆಯಾಗಿ ಬಿಡಿಸಿ, ಮೀಟ್ ಮಾಡಿದ್ದೀನಿ ಅಷ್ಟೇ, ಡಿಲೀಟ್ ಮಾಡಿಲ್ಲ. ಹೆಸರು ಯಾರ್ದು ಅಂತ, ಯಾವ ಮಾಧ್ಯಮದ ಅಂತ ಅರ್ಥ ಆಯ್ತಾ? ಇನ್ನೊಂದು ಹೇಳ್ತೀನಿ, ನಿನಗಿರೋ ಇನ್ಫ್ಲುಯೆನ್ಸು ನೀನ್ ಹಾಕೊಂಡಿರೋ ಪ್ರತಿ ಒಂದು ಬಟ್ಟೆನು ನಾನ್ ಕೊಡ್ತೀನಿ, ನನ್ ಭಿಕ್ಷೆ ನಿಂಬತ್ತಿರೋದು, ನನ್ ಭಕ್ಷ ನನ್ ಭಕ್ಷ ನನ್ ಭಿಕ್ಷೆ ನಿಂಬತ್ತಿರೋದು. ನಿನ್ ತರ ರೋಲ್ ಕಾಲ್ ಮಾಡಿದ್ದೀನಿ ನಾನು, ನಿನ್ ತರ ಕೊಲೆ ಮಾಡಿದ್ದೀನಿ ನಾನು, ನಿನ್ ತರ ಕೊಲೆ ಮಾಡಿದ್ದೀನಿ. ಆರ್ ಜನ ಗಂಡು ದಿನ ಮದ್ವೆ ಆಗಿರೋ ನೀನು, ನೀನ್ ಏನ್ ನಮ್ಗೆ ಹೇಳ್ತೀಯಾ? ಹೇಳ್ತಾ ಇದ್ರಿ ನಿನ್ಗೆ ಈ ಆಫೀಸು.
ಮಾತಾಡು. ಯಾರು ಹೊಡೆದ್ರು? ಯಾರು ಹೊಡೆದ್ರು? ಯಾಕೆ ಒಂದು ಫೋಟೋ ತೋರಿಸ ಅವ್ರಿಗೆ? ಒಂದು ಫೋಟೋ ತೋರಿಸು ಮತ್ತೆ ಕೊಲೆ ಮಾಡಿ ಜೈಲ್ಗೆ ಹೋಗಿಲ್ಲ. ನೀನ್ ಸುಳ್ಳು ಕೇಸ್ ಹಾಕಿ, ಸುಳ್ಳು ಕೇಸ್ ಹಾಕಿ ಕಳಿಸಿದ್ದೆ, ಸುಳ್ಳು ಕೇಸ್ ಹಾಕಿ ಕಳಿಸಿದ್ದು, ಸುಳ್ಳು ಕೇಸ್ ಹಾಕಿ. ಏ ಆ ಜನಕ್ಕೆ ಜನ್ಮ ಕೊಟ್ಟಿದ್ ಮಕ್ಕಳನ್ನ ಆಂಟಿ ಅಂತ ಕರೆಯಕ್ಕೆ ಏ ಬೇಡ. ಹೌದಾ? 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 ನೀನ್ ಕಾಣಿಲ್ಲ ಬಂದು ನನ್ ಮನೇಲಿ ಬಿದ್ದಿದ್ದು ಜೆಪಿ ನಗರದಲ್ಲಿ ಹೋಗಿ ಕೇಳಿ ಅಲ್ಲ, ಜೆಪಿ ನಗರದಲ್ಲಿ ಹೋಗಿ ಕೇಳಿ ಅಲ್ಲ. ಯಾರ ಮನೆಗೆ ಯಾರು ಹೋದ್ರು? ಯಾರ ಮನೇಲಿ ಯಾರು ಹೋದ್ರು? ಯಾರ ಮನೇಲಿ ಯಾರಿದ್ರು? ಜೆಪಿ ನಗರದಲ್ಲಿ ಹೋಗಿ ಕೇಳ್ಬೇಕಲ್ಲ. ಈಗೇನು ಯಾರು ಯಾರು ಹೋಗಿದ್ದಾರೆ? ಯಾರು ನನಗೆ 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 ಹೌದಾ? ಹೌದಾ? ನೀನೆಂತ ಶ್ರೀಮಂತ ಅಂದ್ರೆ ನಿನಗೆ ಇರೋಕ್ ಮನೆ ಇಲ್ಲ. ಫಸ್ಟ್ ಆಫ್ ಆಲ್ ನಿನಗ್ ಇರೋಕ್ ಮನೆ ಇಲ್ಲ. ತೋರಿಸು ತೋರಿಸು ಅವ್ರಿಗೆ ತೋರಿಸು. ಕೊಡು ಅಗ್ರಿಮೆಂಟ್, ಅಗ್ರಿಮೆಂಟ್ ಕೊಡು, ಕೊಡು ಅಗ್ರಿಮೆಂಟ್, ಕೊಡು ಅಗ್ರಿಮೆಂಟ್. ಆಯ್ತಪ್ಪ ಆಯ್ತು. ನಾನು ತೋರಿಸ್ತೀನಲ್ಲ ಈಗ ಹೋಗ್ಬಿಡು ಹೇಳ್ತಾ ಇದೀನಿ, ಹೋಗ್ಬಿಡು. ನಿನ್ನ ಹತ್ರ ಅಗ್ರಿಮೆಂಟ್ ಇದೆಯಾ? ನಿನ್ನ ಹೆಸರಲ್ಲಿ ಅಗ್ರಿಮೆಂಟ್ ತಗೊಂಬಾ, ತಗೊಂಬಾ, ತೋರಿಸಲಿ, ತಗೊಂಬಾ, ತಗೊಂಬಾ, ತೋರಿಸಲಿ, ತೋರ್ಸ ಕೇಳ್ರಿ, ತೋರ್ಸ ಕೇಳಿ, ಅಗ್ರಿಮೆಂಟ್ ತೋರ್ಸ ಕೇಳಿ, ತೋರ್ಸ ಕೇಳಿ, ತೋರ್ಸ ಕೇಳಿ, ಅಗ್ರಿಮೆಂಟ್. ನನ್ನ ಆಫೀಸ್ ನೀವು ಬಂದಿದ್ದೀರಲ್ಲ, ತೋರ್ಸ, ತೋರ್ಸ ಅಗ್ರಿಮೆಂಟ್, ತೋರ್ಸ ಅಗ್ರಿಮೆಂಟ್, ತೋರ್ಸ. ಅದು ತೋರಿಸು, ಅದನ್ನ ಪ್ರೂಫ್ ಕೊಡು, ಪ್ರೂಫ್ ಕೊಡು. ಯಾರು ದುಡ್ಡು ಕೊಟ್ಟಿದ್ದಾರೆ? ಯಾರು ದುಡ್ಡು ಕೊಟ್ಟಿದ್ದಾರೆ ನಿನ್ ಬಗ್ಗೆ ಹಾಕಕ್ಕೆ? ಏ ಬೇಡ, ಮಾಡಿ ತೋರಿಸಲ್ಲ. ಇಮಿಡಿಯೇಟ್ ಪೊಲೀಸ್ ಬರ್ಕೊಳ್ಳಿ, ಲೈವಲ್ಲಿ ಇರ್ತೀನಿ ನಾನು. ಬರ್ಕ ಏನ್ ಕೇಳ್ತೀನಿ? ಯಾರ ಜೊತೆ? ಯಾರಮ್ಮ? ಯಾರ ಜೀವನ ಮಾಡಿದ್ರು? ಯಾರನ್ನ ಹಾಕೊಂಡು? ಯಾರನ್ನ ಹಾಕೊಂಡು? ಕೃತಜ್ಞತೆ ಬಗ್ಗೆ ಯಾರು ಮಾತಾಡ್ತು? ಕೃತಜ್ಞತೆ ಬಗ್ಗೆ ನಿಮ್ಗೆ ಕ್ಲಾರಿಟಿ ಗೊತ್ತೋ? ಏನ್ ಕ್ಲಾರಿಟಿ ಗೊತ್ತೋ? ಅವ್ರಿಗೆ ಎಷ್ಟು ಜನ ಕಂಡ ಇದಾರೆ? ನನ್ನ ಕ್ಲಾರಿಟಿ ಸವಿತಮ್ಮ, ನನ್ನ ಕ್ಲಾರಿಟಿ, ನನ್ನ ಕ್ಲಾರಿಟಿ. ಏ ಸವಿತ, ಆಯ್ತು ಸವಿತಾ ಅವ್ರೆ, ನನ್ನ ಕ್ಲಾರಿಟಿ. ಏ ಏ, ನೀನ್ ಎಂತ ತರ್ಡ್ ಕ್ಲಾಸ್ ಇದ್ದ ನಾಡಿ ಗೊತ್ತಾಯ್ತು ಅಂತಾನ? ನಾಡಿನ ಜನ ಗೊತ್ತಾಯ್ತು ಅಂತಾನ? ಯಾ ಹೆಣ್ಮಕ್ಳು ಬಿಟ್ಟಮ್ಮ, ಯಾ ಹೆಣ್ಮಕ್ಳು, ಯಾ ಹೆಣ್ಮಕ್ಳು ಬಿಟ್ಟ. ಹೌದು, ಪ್ರಸನ್ನ ರವಿಗೆ ಇವಳೆ ಮಾಡಿಸಿದ್ದು, ಪ್ರಸನ್ನ ರವಿ ಸಪೋರ್ಟ್ ಇವಳೆ. ಯಾರ್ದು? ಅವಳೆ, ಅವಳೆ ಮಾಡ್ತಾರೆ. ಸರಿ ರಾಸಲಿ, ನನಗೆ ಗೊತ್ತಿದೆ ನನ್ಗೆ ಯಾರು ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ನನಗೆ ಗೊತ್ತಿದೆ. ಏನ್ ಹೇಳೋರು ಕೇಳೋರಿಲ್ಲ ಯಾರಿಗೆ? ನನಗೆ ಅಲ್ಲಿ ಆಯ್ತಾ ಬಂದು ಕೇಳ್ತೇನಮ್ಮ, ನನಗೆ ಅಲ್ಲಿ ಆಯ್ತಾ ಬಂದು ಕೇಳ್ತಾರೆ. ನಾನು ಯಾಕೆ ಬರ್ಬೇಕು? ನಾನು ಪೊಲೀಸ್ ಹತ್ರ ಹೋಗಿದ್ದೀನಿ, ನಾನು ಯಾಕೆ ನಿನ್ನ ಬರ್ಬೇಕು? ಅವ್ಳು ಬಂದು ಮಾತಾಡಲಿ, ನೀವ್ ಯಾಕೆ ಮಾತಾಡ್ತೀರಾ? ಮತ್ತೆ ತಳ್ಳಿ ಮಾತಾಡ್ಬೇಡ, ತಳ್ಳಿ ಮಾತಾಡ್ಬೇಡ. ಯಾರು ಹೊಡೆದಿದ್ದು? ಯಾವ ಗಂಟ ಹೊಡೆದಿದ್ದು? ಯಾವ ಗಂಟ ಹೊಡೆದಿದ್ದು? ಯಾವ ಗಂಟ ಹೊಡೆದು? ಯಾವ ಗಂಟ ಹೊಡೆದಿದ್ದು? ಯಾವ ಯಾರು ಮಕ್ಕಳಲ್ಲಿ ಅಲ್ಲಿರೋದು? ಯಾರು ಯಾರು ಬಿಟ್ಟರು ಮಕ್ಕಳು? ಯಾರು ಬಿಟ್ಟರು ಮಕ್ಕಳಾಗಿರ್ಲಿ ನಿಂತರ ನಿಂತರ ಲೈವ್ ಬಂದ್ಬಿಟ್ಟು ನನ್ನಮ್ಮ ಸೂಳೆ, ನನ್ನಮ್ಮ ವೇಷ್ಯ, ನಿನ್ ಪತಿವ್ರತೆ ತರ ಪ್ರೂವ್ ಮಾಡಕ್ ಬರ್ಬೇಡ. ನೀನೆಂತ ಹೇಳಿ, ನೀನ್ ನನ್ನ ಹೇಳ ಬರ್ತೇನೆ, ನೀನ್ ನನ್ನ ಹೇಳ, ನೀನ್ ಎಂತ ಹೇಳಿ ಗೊತ್ತಿಲ್ಲ, ನೀನ್ ನಾಡಿನ ಜನರು ಗೊತ್ತಿಲ್ಲ, ನೀನು ಬಂದ್ಬಿಟ್ಟು ನಾಲ್ ಜನ ಆಟ ಆಡ್ಕೊಂಡ್ ಬಂದ್ಬಿಟ್ರೆ ಬರ್ತೇನೆ. ಜನರಲ್ಲ, ನೀನ್ ನನ್ ಕೊಟ್ಟಿರೋ ಒಂದೊಂದು ಒಡೆನು ನನ್ ಕೊಡಕ್ಕೆ ಬಂದಿರೋದು ಯಾಕೆ ಗೊತ್ತಾ? ಪ್ರಚಾರ ಕೊಟ್ಕೊಂಡು ಶೇರ್ ಮಾಡ್ಬೇಕು ಗೊತ್ತಾ? ಎಲ್ಲಾರ್ಗು ಬೇಡ, ಶೇರ್ ಮಾಡ್ಬೇಕು ಬೇಡ, 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 ಬೇಡ.
ಇದೇ ಬೇಕಾಗಿರೋದು ಪ್ರಚಾರ ಕೊಟ್ಟೆ ಗೊತ್ತಾ. ಇನ್ನು ಎಷ್ಟು ಜನ ಹುಡುಗಿ ರುಚಿ ಕುಡಿಬೇಕು ನೀನು? ಇನ್ನು ಎಷ್ಟು ಜನ ಹುಡುಗರು ಗಂಡಸಾಗಿರ್ಬೇಕು? ತೋರ್ಸು ತೋರ್ಸು. ಎಷ್ಟು ಜನ ಗಂಡಂದ್ರೆ ನಂಗೆ? 9 ಜನ ಗಂಡಂದ್ರಲ್ಲ. ಹಿಂಗ್ ಹಿಡ್ಕೊಂಡು ಎದೆ ನೀನ್ ಯಾರು? ನೀನ್ ಅವಳ ಜೀವನದಲ್ಲಿ ಆಟ ಆಡಿ ಹೇಳು. ನೀನು ಬಂದ್ಮೇಲೆಲ್ಲ ಹೇಳ್ತೀನಿ, ಆಚೆ ಹೋಗಲ್ವಾ ನಿನಗ? ಪಕ್ಕದಲ್ಲಿ ತೋರಿಸ್ಕೊಂಡೆ ನಡೆಯೋದು. ರಾತ್ರಿ 11 ಹೊರಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ಹೊಡೆಯೋದು. ಸುಮ್ನೆ ಕೂತಿರ್ತಾ ಇದ್ದು ಕೇಳಿ ಇಲ್ಲ ಬಿಡ್ಲಾರು. ಅಯ್ಯೋ ಹೊಡಿತಾ ಇರ್ಲಿಲ್ಲ ಅವ್ರು, ಹೊಡಿತಾ ಇರ್ಲಿಲ್ಲ. ನಿಮ್ಗೆ ಇವಳು ಚಿನ್ನನ ಕಳ್ತನ ಮಾಡ್ಕೊಂಡು ನೀನು, ಇವಳು ಚಿನ್ನನ ಕಳ್ತನ ಮಾಡ್ಕೊಂಡು ಇವಳನ್ನ ನನ್ನಿಂದ ದೂರ ಮಾಡ್ಬೇಕಂತ ಹೇಳಿ ಚಿನ್ನ ಕಳ್ತನ ಮಾಡಿದ್ರು. ನೀನು ನೀನು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ? ನೀನ್ ಏನ್ ತಿಂತೀಯ ಮಟ್ಟೆ ಅಂತ ನೋಡು. ನಿಮ್ಮಪ್ಪ ಬಂದ್ ಕಟ್ತಾವ್ರ? ನಿಮ್ಮಮ್ಮ ಬಂದ್ ಕಟ್ತಾವ್ರ? ನೀನ್ ಮತ್ತೆ ಏನ್ ಹೇಳ್ತೀಯ? ಬಾಡಿ ಬಾಡ ನೀನ್ ಹೇಳ್ತೀಯ. ಏ ನೀನ್ ನನ್ ದುಡ್ಡಲ್ಲಿ ಬಿದ್ದಿದ್ದು, ನೀನ್ ನನ್ ದುಡ್ಡಲ್ಲಿ ಬಿದ್ದಿದ್ದು, ನೀನ್ ನನ್ ಬೀದಿಯಲ್ಲಿ ಬಿದ್ದಿದ್ದು. ಏ ನಿನ್ಗೆ ಇರೋದ್ ಮನೆ ಇಲ್ದಿರ ನಿನ್ ಓಡ್ಸಿದ್ರಲ್ಲ ಅಲ್ಲಿಂದ. ನೀನ್ ಬಂದ್ ನನ್ ಮನೇಲಿ ಬಿದ್ದಿದ್ದು, ನಾನಲ್ಲ ನಿಮ್ ಮನೇಲಿ ಇದ್ದಿದ್ದು, ನಾನಲ್ಲ ನಿಮ್ ಮನೇಲಿ ಇದ್ದಿದ್ದು. ಯಾರು ನೀನ್ ಎಂತ ಜಗತ್ತಿಲ್ಲಾಡಿ, ನೀನ್ ಎಂತ ತರ್ಡ್ ಕ್ಲಾಸ್ ಮುಂಡೆ ಅಂತ ಇಡೀ ಊರಿಗೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ನೀನ್ ಎಂತ ಹೇಳಂತ? ನಿಮ್ಮಪ್ಪನ ಹುಟ್ಟಿದ ಕುಪ್ಪಳ ಬಂದ್ ನೋಡ್ತೀನಿ, ಕುತ್ಕೋ ಬಂದ್ ನೋಡ್ತೀನಿ, ಕುತ್ಕೋ ಬಂದ್ ನೋಡ್ತೀನಿ. ನಿನ್ಗೆ ತಾಕತ್ ಇದ್ರೆ, ನಿನ್ಗೆ ತಾಕತ್ ಇದ್ರೆ ಆಯ್ತಾ? ಈ ಸೋಮವಾರ ಮಂಗಳವಾರ ಎಲ್ಲ ಬೇಡ, ಸೋಮವಾರ ಮಂಗಳವಾರ ನೋಡ್ಕೊಂಡು ದಾಟ್ಕೊಂಡ್ ಬಂದಿರೋದು ನಾನು. ಆಯ್ತಾ ಇವಾಗ ಇಲ್ಲಿ ನನ್ನ ಪರ್ಮಿಷನ್ ಇಲ್ಲ, ನನ್ನ ಆಫೀಸ್ ಒಳಗಡೆ ಕಾಲ. ನಾನು ಹೇಳ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಆಯ್ತಾ, ನನ್ನ ಪರ್ಮಿಷನ್ ಇಲ್ದ್ರೆ ಹೆಂಗ್ ಬಂದಿದ್ದೀನಿ ಆಫೀಸ್ಗೆ? ನಿನಗೆ ಗೊತ್ತಿದೆ ನನ್ ಬಗ್ಗೆ ಚೆನ್ನಾಗಿ? ಆಯ್ತು. ಯಾರು ನನ್ ಟೀಮು? ಯಾರು ನನ್ ಟೀಮು? ಯಾರು ನನ್ ಟೀಮು? ಆಯ್ತು, ಈ ಟೀಮ್ ಅವರು ಬಾಡಿಗೆ. ಆಯ್ತು, ಈ ಟೀಮ್ ಅವರು ನಾಳೆ ಹೇಳ್ತಾರೆ ಸ್ಟೇಷನ್ಗೆ ಉತ್ತರ ಕೊಡ್ಲಿ. ಆಯ್ತಾ, ನೀನ್ ಏನು ಕಿತ್ಕೊಳಕಾಗಲ್ಲ ಕಣೆ. ನೀನ್ ಏನು, ನೀನ್ ಎಂತ ತರ್ಡ್ ಕ್ಲಾಸ್ ಬಿಡು ಅಂತ ಇಡೀ ರಾಜ್ಯಕ್ಕೆಲ್ಲ, ಇಡೀ ದೇಶಕ್ಕೆ ತೋರಿಸ ಕೊಟ್ಟಿದ್ದೀನಿ, ಇಡೀ ದೇಶಕ್ಕೆ ತೋರಿಸ ಕೊಟ್ಟಿದ್ದೀನಿ ನಾನು. ನೀನ್ ಎಂತ ಹೇಳೋದು? ಏ 6 ಗಂಟೆ ಕೊಲೆ ಮಾಡ್ಬಿಟ್ಟು ಹೋಗಿದ್ರೆ ಏನಂತ ನನ್ಗದೆಲ್ಲ ಗೊತ್ತಾ? ನಾನು ಕೊಟ್ಕೊಂಡ ನೀವು ಬಂದು ಮದುವೆ ಮಾಡಿಸಿದ್ರ? ನೀವು ಯಾರ ಹತ್ರ? ಯಾರ ಹತ್ರ? ಯಾರು ತೋರಿಸು ನಂಗೆ? ತೋರಿಸಿ ತೋರಿಸಿ. ಸರಿ, ನಿಮ್ಗೆ ಅದು ಬೇಡ, ನಿಮ್ದು ಬೇಡ. ಏನಿದೆ ಉತ್ತರ ಕೊಡ್ಬೇಕು? ಏನು ಉತ್ತರ ಕೊಡ್ಬೇಕು? ಹೌದಾ? ನೀನು ಅದೇ ತರ ಹೇಳಿದ್ಯಾ? ಹೇಳ್ತಾ ಇದ್ದೀನಿ, ಹೇಳ್ತಾ ಹೌದಾ? ನನಗೂ ಏನು ಮಾಡ್ಕೊಳಕಾಗಲ್ಲ, ನನ್ಗೂ ಮಾಡ್ಕೊಳಕಾಗಲ್ಲ. ಆಯ್ತಾ? ನೀನ್ ಮಾಡ್ತಾರೆ ಹೆಣ್ಮಕ್ಳು. ನನ್ ದುಡ್ಡು ಅವಳತ್ರ ಇರೋದು, 2 ಕೋಟಿ 80 ಲಕ್ಷ ಆಸ್ತಿ ಹಾಕೊಂಡಿರೋದು ಅವಳು. ಅದ್ರ ಮಟ್ಟಿಗೆ ಅವಳು ಮಾಡ್ತಾ ಇರೋದು, ಅವಳು ಗಂಡ ಗಂಡ ಅನ್ಕೊಂಡು ವಸೂಲಿ ಮಾಡ್ತಾ ಇರೋದು ಅವಳು. ವಸೂಲಿ ಮಾಡ್ತಾ ಇರೋದು ಅವಳು 50 ಲಕ್ಷ 60 ಲಕ್ಷ ವಸೂಲಿ ಮಾಡ್ತಾ ಇರೋದು ಅವಳು. ಗಂಡ ಗಂಡ ಅನ್ಕೊಂಡು ಆಸನ ಮೊದಲು ಆಗಿ ಮಕ್ಕಳನ್ನ ಮಾಡ್ಕೊಳ್ತಾ ಇರೋದು ಅವಳು. ಮಕ್ಕಳನ್ನ ಮಾಡ್ಕೊಳ್ತಾ ಇರೋದು ಅವಳು. ಗೊತ್ತಾ ನಿನ್ಗೆ? ಗೊತ್ತಾ? ಮಕ್ಕಳನ್ನ ಮಾಡ್ಕೊಳ್ತಾ ಇರೋದು ಅವಳು. ಯಾರ ಹತ್ರ ತೋರಿಸ್ತಾ ಇದೆಯಾ? ನಿನ್ನ ಆಟ ನನ್ನ ಹತ್ರ ತೋರ್ಸಕ್ ಬಂದಿದ್ಯಾ? ನನ್ನ ಆಟ ತೋರ್ಸ ಬಂದಿದ್ಯಾ? ನನ್ನ ಆಟ ಏನು ಹೇಳೋದಿಲ್ಲ ಕೇಳೋದು. ಏನು ಯಾರ ಹೆಣ್ಮಕ್ಳ ಮೇಲೆ ಮಾಡ್ತೀನಿ? ನನ್ನ ಮೇಲೆ ಅವಳು ಬಂದಿದ್ದಾಳೆ, ನನ್ನ ಮೇಲೆ ಅವಳು ಬಂದಿದ್ದಾಳೆ. ಏನಿವಾಗ ನೀನ್ ನನ್ ಬಗ್ಗೆ ಮಾತಾಡ್ದೆ, ನಾನು ನಿನ್ ಬಗ್ಗೆ ಮಾತಾಡ್ದೆ? ಏನೀಗ ಏನೀಗ ನೀನು ನೀನ್ ಯಾಕೆ ನನ್ನ ಬಗ್ಗೆ ಮಾತಾಡ್ದೆ? ನೀನ್ ಯಾಕೆ ನನ್ನ ಬಗ್ಗೆ ಮಾತಾಡ್ದೆ? ನೀನ್ ನನ್ ಬಗ್ಗೆ ಹೆಂಗ್ ಮಾತಾಡ್ದೆ? ನೀನ್ ನನ್ ಬಗ್ಗೆ ಹೆಂಗ್ ಮಾತಾಡ್ದೆ? ನನ್ ಶಾಟ ನೀವೇನ್ ಮಾಡಿದೀರಾ? ಅಲ್ಲ ಮಾಡ್ಸು 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 ಮಾಡ್ಸು. ಹೌದಾ? ನಾನು ತೋರಿಸ್ತೀನಿ ಏನಂತ ಹೇಳಿ, ನಾನು ತೋರಿಸ್ತೀನಿ. ಅಳ್ಬೇಡ ಮನೆ, ಅಳ್ಬೇಡ, ನಾನು ತೋರಿಸ್ತೀನಿ ನಿನಗೆ. ಕೌಂಟಮ್ ಶುರು ಆಯ್ತು ನಿಂದು, ಕೌಂಟಮ್ ಶುರು ಆಯ್ತು ನಿಂದು, ಕೌಂಟಮ್ ಶುರು ಆಯ್ತು, ಕೌಂಟಮ್ ಶುರು ಆಯ್ತು ನಿಂದು. ತೋರಿಸ್ತೀನಿ ನಾನು, ತೋರಿಸ್ತೀನಿ. ನನ್ನ ಆಫೀಸ್ ಅಶೋಕ್ ಕರ್ಕೊಂಡು ಹೋಗ್ಬೇಡ ಆಚೆ. ಇದು ಆಫೀಸ್ ನಂದು, ಈ ಆಫೀಸ್ ನಂದು. ಆಫೀಸ್ ಮೇಡಮ್, ನೀವು ರೆಸ್ಪೆಕ್ಟ್ ಕೊಡ್ತಾರೆ. ಮಾತಾಡಿ ನಾನು ಕೋರ್ಟಲ್ಲಿ ಇದ್ದೀನಿ. ನಾನಿರ್ಲಿಲ್ಲ
ಮುಂಚೆ ಆರ್ ಜನ ಗಂಡಿದ್ರೆ ಏನಾದ್ರು ಯೋಚನೆ ಗೊತ್ತಿರ್ಲಿಲ್ವಲ್ಲ ಗಂಡನ ಇಟ್ಕೋ ಒಂಬತ್ತು ಗಂಡನ ತೋರ್ಸದ್ಮೇಲೆ ಆಮೇಲೆ ನಿಮ್ ನನಗೆ ಉತ್ತರ ಕೊಡ್ ನಾನಿರಲ್ಲ ನನಗೆ ಬೇಡ ಬಟ್ ನಿನ್ ಅಲಿಗೇಷನ್ಸ್ ನಮ್ಮ ಮಾತಾ ಸೂಳೆ ಮುಂದೆ ಲೀಲಾವತಿ ಜೊತೆ ಸೇರ್ಕೊಂಡು ಅವೀಣ ಜೊತೆ ಅವಳೆ ಇಷ್ಟೆಲ್ಲ ಅವಳೆ ನೀನ್ ಅವಳೆ ಇಷ್ಟೆಲ್ಲ ಕಾರಣ ಅವಳೆ ಲೀಲಾವತಿನೇ ಕಾರಣ ಲೀಲಾವತಿ ಕಳ್ಸಿ ಇಮ್ಮಿಡಿಯೇಟ್ ನಾನು ಓಡಿಸ್ಕೊಳ್ಳಿ.